ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ರೇಣುಕಾ. ನೀವು ನೋಡ್ತಿದ್ದೀರಾ ರೇಣುಕಾ ಫ್ಯಾಷನ್ಸ್ ಚಾನಲನ್ನು. ರೇಣುಕಾ ಫ್ಯಾಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ರೆಡಿ ಇರುವಂತಹ ಅಳತೆ ಬ್ಲೌಸ್ನ ಯಾವ ರೀತಿ ಅಳತೆ ತೆಗೆದುಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಹಾಗಾದರೆ ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳ ಮೊದಲ ನೋಟಿಫಿಕೇಷನ್ ನಿಮ್ಮದಾಗಿರುತ್ತದೆ. ಸ್ನೇಹಿತರೆ, ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಅಳತೆ ಬ್ಲೌಸ್ನ ಕ್ರಮವಾಗಿ ಯಾವ ರೀತಿ ಅಳತೆ ತೆಗೆದುಕೋಬೇಕು ಅನ್ನೋದನ್ನು ಕೇಳಿದ್ರಿ. ಸೊ ಈಗ ನಾನು ಅಳತೆ ತೆಗೆದುಕೊಳ್ಳುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ನಾವು ಈ ರೀತಿ ಬ್ಲೌಸನ್ನು ಇಟ್ಕೊಂಡು ನೋಡಿ, ಈ ರೀತಿ ಬ್ಲೌಸನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಭುಜದ ಜಾಯಿಂಟ್ ಇರುತ್ತಲ್ವ ಸ್ನೇಹಿತರೆ, ಈ ಭುಜದ ಜಾಯಿಂಟಿಂದ ಕೆಳಭಾಗದಲ್ಲಿ ಅಂದರೆ ಸೊಂಟದವರೆಗೂ ಬರುವಂತಹ ಅಳತೆಯನ್ನು ತೆಗೆದುಕೋಬೇಕು. ನೋಡಿ, ಇದನ್ನು ನಾವು ಪೂರ್ಣ ಉದ್ದ ಅಂತ ಕರಿತೇವೆ. ನೋಡಿ, ಈ ರೀತಿ ನೀಟಾಗಿ ಒಂದೇ ಲೆವೆಲ್ಗೆ ಬ್ಲೌಸನ್ನು ಇಟ್ಕೊಂಡ್ಬಿಟ್ಟು ಸುಕ್ಕು ಬಾರದಂತೆ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಒಂದು ಬದಿಯ ಕಂಕಳಿನಿಂದ ಇನ್ನೊಂದು ಬದಿಯ ಕಂಕಳವರೆಗೂ ಎಷ್ಟಿದೆಯೋ ಅಳತೆಯನ್ನು ನೋಡಬೇಕು. ನೋಡಿ, 21 inches ಇದೆ ಸ್ನೇಹಿತರೆ. ಹಾಗೆ ನಾವು ಮುಂಭಾಗದಲ್ಲಿ ಉಕ್ಸ್ ಇರುತ್ತಲ್ವಾ, ಆ ಭಾಗದಿಂದ ಇದನ್ನು ಅಷ್ಟೆ ಕಂಕುಳದವರೆಗೂ ಅಳತೆಯನ್ನು ನೋಡ್ಕೊಳ್ಳಿ. 10.5 ಇದೆ ಸ್ನೇಹಿತರೆ, 10.5 inches ಇದೆ. ನೋಡಿ, ಇದನ್ನು ಅಷ್ಟೆ ಸ್ವಲ್ಪ ಬಟ್ಟೆನ ಎಳ್ಕೊಂಡ್ಬಿಟ್ಟು ಅಳತೆಯನ್ನು ತೆಗೆದುಕೊಳ್ಳಿ. ಇದು ಸೇಮ್ ಇದೆ ಸ್ನೇಹಿತರೆ, 10.5 inches ಇದೆ. ಈಗ ನಾವು ಪೂರ್ಣ ಎದೆಯ ಸುತ್ತಳತೆಯನ್ನು ನೋಡ್ಕೊಂಡು ಬಂದ್ವಿ. ಇದರಲ್ಲಿ ನಾವು 1/4 ಭಾಗವನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, 21 + 10.5 + 10.5 ನಾವು ಆ್ಯಡ್ ಮಾಡಿ ಅದನ್ನು ನಾವು 4 ಭಾಗವಾಗಿ ವಿಂಗಡಿಸಿ 10.5 inches ನಮ್ಮ ಎದೆಯ ಸುತ್ತಳತೆಯಾಗಿರುತ್ತದೆ ಸ್ನೇಹಿತರೆ. ನೋಡಿ, ಎದೆಯ ಸುತ್ತಳತೆ 10.5 inches ಇದೆ. ಇದಕ್ಕೆ ನಾವು 1.5 ಇಂದ 2 inches ಒಳಗಡೆ ಬಟ್ಟೆಯನ್ನು ಎಕ್ಸ್ಟ್ರಾ ತೆಗೆದುಕೋಬಹುದು, ಇದು ಹೊಲಿಗೆಗಾಗಿ. ಹಾಗೆ ಈಗ ಸೊಂಟದ ಸುತ್ತಳತೆಯನ್ನು ನೋಡಿಕೊಂಡು ಬರೋಣ. ನೋಡಿ, ಇದು ಹುಕ್ಸ್ ಹೌಸ್ ಅಂತ ಹೇಳ್ತೀವಲ್ವ, ಹುಕ್ಸಿನ ಮನೆ. ಅಲ್ಲಿಂದ ನಾವು ಟೇಪನ್ನು ನೀಟಾಗಿ ಹಿಡ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ಉಕ್ಸ್ ಬರುತ್ತಲ್ವ ಸ್ನೇಹಿತರೆ, ಅಲ್ಲಿಯವರೆಗೂ ನೋಡ್ಕೋಬೇಕು. 32.5 inches ಇದೆ ಸ್ನೇಹಿತರೆ. ನಂತರ ಅದನ್ನು 4 ಭಾಗವಾಗಿ ವಿಂಗಡಿಸಿ ಅದಕ್ಕೂ ನಾವು 1.5 ಇಂದ 2 inches ಆ್ಯಡ್ ಮಾಡ್ಕೋಬಹುದು. ಹಾಗೆ ಹಿಂಭಾಗದ ಕುತ್ತಿಗೆಯ ಆಳವನ್ನು ತೆಗೆದುಕೊಳ್ಳೋಣ, 11 inches ಇದೆ. ನೀವು ಈ ರೀತಿ ಬೇಕಾದರೂ ನೋಡ್ಕೋಬೋದು ಸ್ನೇಹಿತರೆ, ಕಾಣಿಸ್ತಾ ಇದೆ ಅಲ್ವಾ ಹೀಗೆ. ನೋಡಿ, ಮೇಲೆ 1/2 inch ನಾನು ಎತ್ತರಕ್ಕೆ ತೆಗೆದುಕೊಂಡಿದ್ದೇನೆ. ಇದನ್ನು ಬ್ಲೌಸ್ ಕಟ್ಟಿಂಗ್ನಲ್ಲಿ ನಾನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದೇನೆ. ಸೊ ನೀವು ಆ ವಿಡಿಯೋವನ್ನು ಒಂದು ಸತಿ ನೋಡಿಕೊಂಡು ಬನ್ನಿ. ಈಗ ನೋಡಿ, ಉಕ್ಸನ್ನು ಹಾಕಿಕೊಂಡು ಬ್ಲೌಸ್ನ ಸುಕ್ಕು ಬಾರದಂತೆ ನೀಟಾಗಿ ಮುಂಭಾಗದಲ್ಲೂ ಕೂಡ ನೀಟಾಗಿ ಇಟ್ಕೊಳ್ಳಿ. ಹಾಗೆ ಮುಂಭಾಗದ ಕುತ್ತಿಗೆಯ ಆಳವನ್ನು ತೆಗೆದುಕೊಳ್ತಾ ಇದ್ದೇನೆ, 8.5 inches ಇದೆ ಸ್ನೇಹಿತರೆ.
ನಂತರ ಬ್ಲೌಸನ್ನು ಸುಕ್ಕಿಲ್ಲದಂತೆ ನೀಟಾಗಿ ಹಿಡಿದುಕೊಂಡು ನೋಡಿ ಅಲ್ಲಿ ಭುಜ ಯಾವಾಗಲೂ ಜಾಯಿಂಟು ಕರೆಕ್ಟಾಗಿರಬೇಕು ಈ ರೀತಿ ಬ್ಲೌಸನ್ನು ನೀಟಾಗಿ ಸುಕ್ಕಿಲ್ಲದಂತೆ ಹಿಡಿದುಕೊಂಡು ಇಲ್ಲಿ ನೋಡಿ ಭುಜದ ಅಳತೆ ತೆಗೆದುಕೊಳ್ಳುವಾಗ ಸ್ಲೀವ್ ಮತ್ತು ಭುಜದ ಜಾಯಿಂಟ್ ಇರುತ್ತಲ್ವಾ ಹಾಗೆ ಒಂದು ಬದಿಯ ಜಾಯಿಂಟಿಂದ ಇನ್ನೊಂದು ಬದಿಯ ಜಾಯಿಂಟ್ವರೆಗೂ ನಾವು ಅಳತೆಯನ್ನು ನೋಡ್ಕೋಬೇಕು 11 ಇಂಚಸ್ ಇದೆ ಸ್ನೇಹಿತರೆ 11 ನಲ್ಲಿ ನಾವು ಅರ್ಧ ಭಾಗವನ್ನು ಭುಜದ ಅಳತೆಯನ್ನಾಗಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ನೋಡಿ ಕಂಕುಳದ ಅಳತೆಯಲ್ಲಿ ನಾವು ಭುಜದ ಅಳತೆಯನ್ನು ಕೂಡ ನೋಡ್ಕೋಬಹುದು ಇಲ್ಲಿ ನೋಡಿ ಭುಜದ ಅಳತೆಗಿಂತ ನಮಗೆ ಕಂಕುಳಲ್ಲಿ 1/2 ಇಂಚಸ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಅಂದ್ರೆ 5 ವರೆಗಿಂತ 5.75 ಇಂಚಸ್ ತೋರಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಅದು ಯಾಕೆ ಅಂದ್ರೆ ನೋಡಿ ದಪ್ಪ ಇರುವಂತವರಿಗೆ ಇಲ್ಲಿ ನಾವು 1/2 ಇಂಚಸ್ ನಿಂದ 1/2 ಇಂಚಸ್ ನವರೆಗೂ ನಾವು ಇಲ್ಲಿ ಡೌನ್ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ಅವರಿಗೆ ಕಂಕುಳದಲ್ಲಿ ಟೈಟ್ ಬರೋದಿಲ್ಲ ಹಾಗೆ ನೋಡಿ ಸಣ್ಣ ಇರುವಂತವರಿಗೆ ಭುಜದ ಅಳತೆ ಎಷ್ಟು ಇರುತ್ತದೋ ಅಷ್ಟು ಕಂಕುಳದ ಅಳತೆ ಬರುತ್ತದೆ ಸ್ನೇಹಿತರೆ ಹಾಗೆ ನೋಡಿ ದಪ್ಪ ಇರುವಂತವರಿಗೆ ಮಾತ್ರ ನಾವು ಇಲ್ಲಿ 1/2 ಇಂಚಸ್ ನಿಂದ 1/2 ಇಂಚಸ್ ನವರೆಗೂ ಕಟಿಂಗ್ ನಲ್ಲಿ ಶೇಪ್ ಅನ್ನು ಹೆಚ್ಚಿಗೆ ತೆಗೆದುಕೊಳ್ಳಬಹುದು ಈಗ ನೋಡಿ ಇದನ್ನ ಹಿಂಭಾಗದ ಟಕ್ಸ್ ನ ಅಂತರ ಅಂತ ಹೇಳುತ್ತೇವೆ ಈ ಹಿಂಭಾಗದ ಟಕ್ಸ್ ನ ಅಂತರವನ್ನು ತೆಗೆದುಕೊಂಡು ಹಾಗೆ ಇದರ ಉದ್ದವನ್ನು ಕೂಡ ತೆಗೆದುಕೊಳ್ಳೋಣ ನೋಡಿ ಇದನ್ನ ಬೆರಡರ ಮಧ್ಯದಲ್ಲಿ ಕರೆಕ್ಟ್ ಆಗಿ ಟೇಪ್ ಅನ್ನು ಹಿಡಿದುಕೊಂಡು ಸ್ವಲ್ಪ ಬಟ್ಟೆಯನ್ನು ಎಳೆದು ಪಾಯಿಂಟ್ ಅನ್ನು ನೋಡ್ಕೋಬೇಕು 4 ಇಂಚಸ್ ಇದೆ ಹಾಗೆ ಉದ್ದ ಬಂದು ಇದು ಕೂಡ 4 ಇಂಚಸ್ ಇದೆ ಸ್ನೇಹಿತರೆ ಈಗ ಮಧ್ಯ ಬಿಂದುವಿನಿಂದ ಸೈಡ್ ಗೆ ಇಡಿಯುವಂತ ಟಕ್ಸಿನ ಅಳತೆ ನೋಡಿ 1.5 ಇಂಚಸ್ ನಷ್ಟು ಅಂತರವನ್ನು ಕೊಟ್ಟಿದ್ದಾರೆ ಈಗ ಕ್ರಾಸ್ ಬೆಲ್ಟ್ ನ ಅಳತೆಯನ್ನು ತೆಗೆದುಕೊಳ್ಳೋಣ ನೋಡಿ 3 ಇಂಚಸ್ ಇದೆ ಇದಕ್ಕೆ ನಾವು 1/2 ಇಂಚ್ ನಷ್ಟು ಆಡ್ ಮಾಡ್ಕೋಬೇಕು 3.5 ಇಂಚಸ್ ನಷ್ಟು ಮಾರ್ಕಿಂಗ್ ನಲ್ಲಿ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕು ಹಾಗೆ 2 ಇಂಚಸ್ ಇದೆ ಇದಕ್ಕೆ 2.5 ಇಂಚಸ್ ನಷ್ಟು ನಾವು ತೆಗೆದುಕೊಳ್ಳಬೇಕು ನೋಡಿ 1/2 ಇಂಚಸ್ ಮೇಲೆ ಹಾಗೂ 1/2 ಇಂಚಸ್ ಕೆಳಗೆ ನಮಗೆ ಹೊಲಿಗೆಗೆ ಹೋಗುತ್ತದೆ ಈ ರೀತಿ ಅಳತೆ ತೆಗೆದುಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟ್ ಆದ ಬ್ಲೌಸ್ ಅಳತೆ ಸಿಗುತ್ತದೆ ನೋಡಿ ತೋಳಿನ ಉದ್ದವನ್ನು ತೆಗೆದುಕೊಳ್ಳೋಣ ಹಾಗೆ ತೋಳಿನ ಅರ್ಧ ಭಾಗದ ಅಳತೆಯನ್ನು ತೆಗೆದುಕೊಳ್ಳೋಣ ತೋಳಿನ ಸುತ್ತಳತೆ ಈಗ ನೋಡಿ ಇದನ್ನು ಅರ್ಧ ತೋಳಿನ ಅಳತೆ ಅಂತ ಕರೆಯುತ್ತೇವೆ ಇದು ನಮಗೆ ತೋಳಿನ ಮಾರ್ಕ್ ಮಾಡುವಾಗ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ 7.5 ಇಂಚಸ್ ನಷ್ಟು ನಾವು ತೋಳಿನ ಅಂತರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದನ್ನು ನೋಡಿ ನಾವು ಅರ್ಧ ಭುಜದ ಅರ್ಧ ಅಂತ ಕರೆಯುತ್ತೇವೆ 2.5 ಇಂಚಸ್ ನಷ್ಟು ಇದೆ ಸ್ನೇಹಿತರೆ ಸ್ಮಾಲ್ ಶೋಲ್ಡರ್ ನೋಡಿ ಇದನ್ನು ಕೂಡ ನಾವು ಅಂತರವನ್ನು ಒಂದು ಬಾರಿ ನೋಡಿಕೊಂಡಿರಬೇಕು ಹಾಗೆ ಹಿಂಭಾಗದ ಅಂತರವನ್ನು ಕೂಡ ಅಂದ್ರೆ ಹಿಂಭಾಗದ ಕುತ್ತಿಗೆಯ ಅಂತರವನ್ನು ಕೂಡ ನೋಡಿಕೊಂಡಿರಬೇಕು ಯಾಕೆ ಅಂದ್ರೆ ಸ್ನೇಹಿತರೆ ಕೆಲವೊಬ್ಬರು ಬ್ರಾಡ್ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ಬರು ಬ್ರಾಡ್ ಇಷ್ಟ ಆಗೋದಿಲ್ಲ ಸೋ ಅಂತವರಿಗಾಗಿ ನಾವು
ಮೊದಲು ಬ್ಲೌಸ್ ಅಳತೆ ತೆಗೆದುಕೊಳ್ಳುವಾಗ ಈ ಎಲ್ಲ ಸೂಕ್ಷ್ಮತೆಗಳನ್ನು ನಾವು ಮೊದಲು ಅಬ್ಸರ್ವ್ ಮಾಡಿಕೊಂಡು ನಂತರ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತದೆ. ಸೊ ಈ ವಿಡಿಯೋದ ಕಟ್ಟಿಂಗನ್ನು ನಾನು ನಿಮಗೆ ಲಿಂಕಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ನೀವು ಯಾವ ರೀತಿ ಕಟ್ಟಿಂಗ್ ಮಾಡಬಹುದು ಮಾರ್ಕ್ ಮಾಡಿಕೊಂಡು ಅನ್ನೋದನ್ನು ನೀವು ಆ ವಿಡಿಯೋನಲ್ಲಿ ನೋಡಿಕೊಂಡು ಬರಬಹುದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ 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 ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.